ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಟ್ವೀಟ್ ವಾರನ ಮುಂದುವರಿಸಿದೆ. ಬರ ಪರಿಹಾರ ವಿಚಾರದಲ್ಲಿ ಮತ್ತೆ ಸಮರ ಸಾರಿದ ಕಾಂಗ್ರೆಸ್, ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದ ದ್ರೋಹ ಒಂದೆರಡಲ್ಲ ಅಂತ ಪಟ್ಟಿ ಮಾಡಿದೆ. ಸಿಎಂ ಖುದ್ದು ಪ್ರಧಾನಿ ಭೇಟಿಯಾಗಿ ಪರಿಹಾರಕ್ಕೆ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯ ಪರಿಹಾರ ಧನ ಸಿಕ್ಕಿಲ್ಲ. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಬಗಿತಾ ಇರುವಂತಹ ದ್ರೋಹ ಒಂದೆರಡಲ್ಲ. ಸಿಎಂ ಖುದ್ದಾಗಿ ಪ್ರಧಾನಿ ಮೋದಿಯವರನ್ನ ಭೇಟಿ ಮಾಡಿದ್ರು, ಎಲ್ರಿಗೂ ಗೊತ್ತಿರೋ ವಿಚಾರ. ಎರಡೇ ಎರಡು ಬಾರಿ ಪ್ರಧಾನಿಯವರನ್ನ ಭೇಟಿ ಆಗೋದಕ್ಕೆ ಅವರಿಗೆ ಅವಕಾಶ ಸಿಕ್ಕಿದ್ದು. ಸಿಎಂ ಸಿದ್ದರಾಮಯ್ಯನವರಿಗೆ ಇತ್ತೀಚೆಗೆ ಒಂದು ಬಾರಿ ಭೇಟಿ ಆಗಿದ್ರು. ಆಗ ಬರದ ಬಗ್ಗೆ, ರಾಜ್ಯದಾದ್ಯಂತ ಇರುವ ಬರದ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಈ ಬಾರಿಯ ಗಣರಾಜ್ಯೋತ್ಸವ ಪರೇಡ್ಗೂ ಕೂಡ ಕರ್ನಾಟಕದ ಟ್ಯಾಬ್ಲೋ ಇಲ್ಲ. ಇಷ್ಟೆಲ್ಲ ಅನ್ಯಾಯ ಆದ್ರೂ ಕೂಡ ಬಿಜೆಪಿ ಅಂದ್ರೆ ರಾಜ್ಯ ಬಿಜೆಪಿ ಯಾಕೆ ಮೌನ ವಹಿಸ್ತಾ ಇದೆ? ನಿಮ್ಗೆ ರಾಜ್ಯದ ಹಿತಾಸಕ್ತಿ ಮುಖ್ಯವಲ್ವಲ್ಲ ಅಂತ ಕಾಂಗ್ರೆಸ್ ತಿರುಗೇಟನ್ನ ಕೊಟ್ಟಿದೆ. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಟ್ವೀಟ್ ವಾರನ್ನ ಮುಂದುವರಿಸಿದೆ ಎರಡು ಬಾರಿ ಕೂಡ. ಮೊದಲು ಒಂದು ಬಾರಿ ಸಂಸತ್ ಭವನದಲ್ಲಿ ಪ್ರಧಾನಿ ಮೋದಿಯವರನ್ನ ಸಿಎಂ ಸಿದ್ದರಾಮಯ್ಯ ಸಿಎಂ ಆದ ಬಳಿಕ ಭೇಟಿ ಮಾಡಿದ್ರು. ಅದಾದ ಬಳಿಕ ಎರಡನೇ ಬಾರಿ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಡೋದಕ್ಕೆ ಅಂತ ಪ್ರಧಾನಿ ಮೋದಿಯವರನ್ನ ಭೇಟಿ ಆಗಿದ್ರು. ಆದ್ರೆ ಎರಡು ತಿಂಗಳಾಗ್ತಾ ಬಂತು, ಪ್ರಧಾನಿ ಮೋದಿಯವರ ಕಡೆಯಿಂದ ಯಾವುದೇ ರೀತಿಯ ಪರಿಹಾರ ಧನ ಸಿಗ್ತಾ ಇಲ್ಲ. ಕರ್ನಾಟಕಕ್ಕೆ ಬಗಿತಾ ಇರುವಂತಹ ದ್ರೋಹ ಕೇಂದ್ರ ಸರ್ಕಾರದಿಂದ ಒಂದೆರಡಲ್ಲ. ಇನ್ನು ಟ್ಯಾಬ್ಲೋ ವಿಚಾರದಲ್ಲೂ ಕೂಡ ಕರ್ನಾಟಕದ ಟ್ಯಾಬ್ಲೋವನ್ನ ಪ್ರದರ್ಶನ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಕೇಳಿದ್ರೆ ಪಕ್ಕದ ರಾಜ್ಯ ಗೋವಾಕ್ಕೂ ಕೂಡ ನಾವು ಅವಕಾಶ ಕೊಟ್ಟಿಲ್ವಲ್ಲ ಅನ್ನುವಂಥ ಉದಾಹರಣೆಯನ್ನ ಕಂಪ್ಯಾರಿಸನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಜ್ಯ ಬಿಜೆಪಿ ನಾಯಕರು ಯಾಕೆ ಮೌನ ವಹಿಸ್ತಿದ್ದೀರಾ? ಕರ್ನಾಟಕಕ್ಕೆ ಎಷ್ಟು ಅನ್ಯಾಯ ಮಾಡ್ತೀರಾ? ಇನ್ನು GST ತೆರಿಗೆ ಹಂಚಿಕೆಯಲ್ಲೂ ಕೂಡ ಕರ್ನಾಟಕಕ್ಕೆ ನಿರಂತರ ಅನ್ಯಾಯ ಆಗ್ತಾ ಇದೆ. ಕೇಂದ್ರ ಪುರಸ್ಕೃತ ಯೋಜನೆಗಳು ಕೂಡ ಸರಿಯಾಗಿ ರಾಜ್ಯಕ್ಕೆ ಸಿಗ್ತಾ ಇಲ್ಲ. ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರು ಕೂಡ ರಾಜ್ಯ ಬಿಜೆಪಿ ನಾಯಕರು ಯಾಕೆ ಮೌನ ವಹಿಸ್ತಿದ್ದೀರಾ? ಯಾಕೆ ಕಣ್ಮುಚ್ಕೊಂಡು ಕೂತಿದ್ದೀರಾ? ರಾಮ ಮಂದಿರ ಅಂತಿದ್ದಾರೆ, ಇನ್ನೂ ಪೂರ್ಣಗೊಂಡಿಲ್ಲ. ಅದ್ರ ಬಗ್ಗೆ ನಿಮ್ಗೆ ಹೆಚ್ಚು ಒಲವಿದೆ. ಆದ್ರೆ ಕರ್ನಾಟಕಕ್ಕೆ ಆಗ್ತಿರುವ ಅನ್ಯಾಯಗಳ ಬಗ್ಗೆ ಯಾಕೆ ಕಣ್ ತೆರೆದು ನೋಡ್ತಾ ಇಲ್ಲ ನೀವು? ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರದಿಂದ ನಯಾ ಪೈಸೆ ಸಿಕ್ಕಿಲ್ಲ. ರಾಜ್ಯದ GST ಹಂಚಿಕೆಯಲ್ಲೂ ನಿರಂತರ ಅನ್ಯಾಯ ಆಗಿದೆ. ಈ ಬಾರಿಯ ಗಣರಾಜ್ಯೋತ್ಸವ ಪರೇಡ್ಗೂ ಕೂಡ ಕರ್ನಾಟಕದ ಟ್ಯಾಬ್ಲೋಗೆ ಅವಕಾಶ ಕೊಡ್ತಾ ಇಲ್ಲ. ಇಷ್ಟೆಲ್ಲ ಅನ್ಯಾಯಗಳಾಗ್ತಾ ಇದ್ರು ರಾಜ್ಯ ಬಿಜೆಪಿಯ ನಾಯಕರು ಮಾತ್ರ ಸುಮ್ಮನೆ ಕೂತಿದ್ದಾರೆ. ರಾಜ್ಯದಲ್ಲಾಗುವಂತ ಚಿಕ್ಕ ಪುಟ್ಟ ವಿಚಾರಗಳನ್ನ ಎತ್ತಿ ಹಿಡಿಯುವಂತ ಪ್ರಯತ್ನ ಮಾತ್ರ ಮಾಡ್ತಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಕಿಡಿಕಾರಿದೆ.